ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟಾಪ್ ಅನ್ ಸೂಪರ್ ಎನ್ ಎನ್ ಅಕಾಡೆಮಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತು ನಾವು ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂತಹ 5 ಬಗೆಯ ರೇಟ್ಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನಾವು ಸಂವಿಧಾನದ ಪರಿಪೂರ್ಣವಾಗಿರ್ತಕ್ಕಂತಹ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಬಂದಿದ್ದೇವೆ, ಅದನ್ನು ಕೂಡ ನೀವು ನೋಡಿ. ಇದರಲ್ಲಿ ಸಂವಿಧಾನದ ಮೂಲಭೂತ ಹಕ್ಕಿನಲ್ಲಿ ಬರ್ತಕ್ಕಂತಹ 32ನೇ ವಿಧಿ ಸಂವಿಧಾನಾತ್ಮಕ ಪರಿಹಾರ ಹಕ್ಕಿನಲ್ಲಿ 5 ಬಗೆಯ ರಿಟ್ಗಳನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ನಾವು ಸಂವಿಧಾನದ 32ನೇ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ನವರು ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರೆ. ಈ 32ನೇ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಹೃದಯ, ಆತ್ಮ ಎಂದು ಕರೆದಿದ್ದಾರೆ. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದರೆ 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ ಮತ್ತು 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಇದನ್ನು ನೀವು ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. 32ನೇ ವಿಧಿಯ ಪ್ರಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ 226ನೇ ವಿಧಿಯ ಪ್ರಕಾರ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಉಂಟಾದರೆ ಮಾತ್ರ ಈ ವಿಧಿಯ ಪ್ರಕಾರ ನಾವು ದಾಖಲೆಯನ್ನು ಸಲ್ಲಿಸಬಹುದು. ಈ ಸಂವಿಧಾನಾತ್ಮಕ ಪರಿಹಾರ ಹಕ್ಕಿನಲ್ಲಿ 5 ಬಗೆಯ ರಿಟ್ಗಳು ಬರ್ತವೆ. ಅವು ಈ ಕೆಳಗಿನಂತಿವೆ: ಹೆಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಷಿಯೋರಾರಿ, ಪ್ರೊಹಿಬಿಷನ್, ಕೋವರಂಟಿ. ಈ 5 ರಿಟ್ಗಳು ಸಂವಿಧಾನಾತ್ಮಕ ಪರಿಹಾರ ಹಕ್ಕಿನಲ್ಲಿ ಬರ್ತಕ್ಕಂತಹ ನಾವು ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ಗಾಗಲಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯನ್ನು ಉಂಟಾದರೆ ನಾವು ಮೊರೆಯನ್ನು ಹೋಗಬಹುದು. ಮೊದಲನೇದಾಗಿ ನಾವು ಹೆಬಿಯಸ್ ಕಾರ್ಪಸ್ ಅಥವಾ ಬಂದಿ ಪ್ರತ್ಯಕ್ಷೀಕರಣ. ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು 24 ಗಂಟೆಯೊಳಗೆ ನ್ಯಾಯಾಲಯದ ಮುಂದೆ ಹಾಜರಿಪಡಿಸಬೇಕೆಂದು ಬಂಧಿಸಿದ ವ್ಯಕ್ತಿಯ ವಿರುದ್ಧ ಸಲ್ಲಿಸುವ ಅರ್ಜಿಯನ್ನೇ ನಾವು ಹೆಬಿಯಸ್ ಕಾರ್ಪಸ್ ಎಂದು ಕರೆಯುತ್ತೇವೆ. ಇಲ್ಲಿ ಒಬ್ಬ ವ್ಯಕ್ತಿ ಬಂಧನಕ್ಕೆ ಒಳಗಾದರೆ ಸಂಚಾರದ ಸಮಯವನ್ನು ಹೊರತುಪಡಿಸಿ ಬಂಧಿಸಿದ ವ್ಯಕ್ತಿಯ ವಿರುದ್ಧ ಸಲ್ಲಿಸುವ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ನಾಗಲಿ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಅದನ್ನು ನಾವು ಹೆಬಿಯಸ್ ಕಾರ್ಪಸ್ ಎಂದು ಕರೆಯುತ್ತೇವೆ. ಎರಡನೇದಾಗಿ ಮ್ಯಾಂಡಮಸ್ ಅಥವಾ ಪರಮಾದೇಶ. ಈ ಮ್ಯಾಂಡಮಸ್ ಅಂದರೆ ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದ ಸಾರ್ವಜನಿಕ ಅಧಿಕಾರಿಗೆ ಕಾರ್ಯವನ್ನು ನಿರ್ವಹಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನ್ಯಾಯಾಲಯ ನೀಡುವ ಆದೇಶವಾಗಿದೆ. ಒಬ್ಬ ಸಾರ್ವಜನಿಕ ವ್ಯಕ್ತಿ ತನ್ನ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದಾಗ ಅದನ್ನು ನಿರ್ವಹಿಸು ಎಂದು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆದೇಶವನ್ನು ನಾವು ಮ್ಯಾಂಡಮಸ್ ಅಥವಾ ಪರಮಾದೇಶ ಎಂದು ಕರೆಯುತ್ತೇವೆ. ಅದೇ ರೀತಿ ಈ ಮ್ಯಾಂಡಮಸ್ ಅಧಿಕಾರವನ್ನು ನಮ್ಮ ದೇಶದ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ರಾಷ್ಟ್ರಪತಿ, ರಾಜ್ಯಪಾಲ ಮತ್ತು ಖಾಸಗಿ ವ್ಯಕ್ತಿಗಳು, ಅದೇ ರೀತಿ ಖಾಸಗಿ ಸಂಸ್ಥೆಗಳ ವಿರುದ್ಧ ಈ ಆದೇಶವನ್ನು ನಾವು ಹೊರಡಿಸುವಂತಿಲ್ಲ. ಯಾವುದೇ ಕೋರ್ಟ್ ಆಗಲಿ ಇಂತಹ ವ್ಯಕ್ತಿಗಳ ಮೇಲೆ ಮ್ಯಾಂಡಮಸ್ ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಇದನ್ನು ನಾವು ತಿಳ್ಕೋಬೇಕು. ಮೂರನೇದಾಗಿ ಸರ್ಷಿಯೋರರಿ. ಸರ್ಷಿಯೋರರಿ ಅಂದರೆ ಕೆಳ ನ್ಯಾಯಾಲಯದಿಂದ ಮೇಲಿನ ನ್ಯಾಯಾಲಯಗಳಿಗೆ ಪ್ರಕರಣವನ್ನು ವರ್ಗಾಯಿಸುವಂತಹ ಆದೇಶವನ್ನೇ ನಾವು ಸರ್ಷಿಯೋರಾರಿ ಎನ್ನುವರು. ಕೆಳ ನ್ಯಾಯಾಲಯದಿಂದ ಮೇಲಿನ ನ್ಯಾಯಾಲಯಗಳಿಗೆ ಪ್ರಕರಣಗಳನ್ನು ವರ್ಗಾಯಿಸುವಂತೆ
ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆಯನ್ನೇ ಅಥವಾ ಆದೇಶವನ್ನೇ ನಾವು ಸರ್ಶ್ಯೂರರಿ ಎಂದು ಕರೆಯುತ್ತೇವೆ. ಇಷ್ಟೇ ಎಕ್ಸಾಮಲ್ಲಿ ಸಿಂಪಲ್ ಆಗಿ ಕೇಳ್ತಾನೆ, ಸರ್ಶ್ಯೂರರಿ ಎಂದ್ರೇನತ್ ನಾಲ್ಕು ಆಪ್ಷನ್ ಕೊಡ್ತಾರೆ. ಇಷ್ಟು ಡೆಫಿನೇಷನ್ ನಿಮಗೆ ಗೊತ್ತಿದ್ದರೆ ಎಕ್ಸಾಮ್ನಲ್ಲಿ ನಾವು ಕರೆಕ್ಟಾಗಿ ಟಿಕ್ಕನ್ನು ಹಾಕ್ಬೋದು. ಇದೇ ರೀತಿ ಅನೇಕ ಎಕ್ಸಾಮ್ಗಳಲ್ಲಿ ಕೂಡ ಕ್ವಶನನ್ನು ಕೇಳಿದ್ದಾನೆ, ನೀವು ಗಮನಿಸಿ. ನಾಲ್ಕನೇದು ಪ್ರೊಹಿಬಿಷನ್, ಪ್ರತಿಬಂಧಕಾಜ್ಞೆ. ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರದಂತೆ ಕೆಳ ನ್ಯಾಯಾಲಯಗಳಿಗೆ ಮೇಲಿನ ನ್ಯಾಯಾಲಯಗಳು ನೀಡುವ ಆದೇಶವಾಗಿದೆ. ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರದಂತೆ, ನಿಮ್ಮ ಅಧಿಕಾರ ಎಷ್ಟದ ಅಷ್ಟು ಮಾಡಿ, ಹೆಚ್ಚಿಗೆ ಮಾಡಬೇಡಿ ಅಂತ ಹೇಳುತ್ತೆ ಈ ಪ್ರೊಹಿಬಿಷನ್. ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ಮೀರದಂತೆ ಕೆಳ ನ್ಯಾಯಾಲಯಗಳಿಗೆ ಮೇಲಿನ ನ್ಯಾಯಾಲಯಗಳು ನೀಡುವ ಆಜ್ಞೆ ಅಥವಾ ಆದೇಶವೇ ಬಂದಿ ಪ್ರತಿಬಂಧಕಾಜ್ಞೆ ಆಗಿರುತ್ತದೆ. ಇನ್ನು ಕೊನೆಯ ರಿಟ್ಟು ಕೋ ವಾರಂಟಿ, ಅಧಿಕಾರ ಲೇಖ. ಈ ಕೋ ವಾರಂಟಿ ಎಂದರೆ ಒಬ್ಬ ಅನರ್ಹ ವ್ಯಕ್ತಿ ಒಂದು ಸಾರ್ವಜನಿಕ ಹುದ್ದೆಯನ್ನು ಕಾನೂನುಬಾಹಿರವಾಗಿ ಆಕ್ರಮಿಸಿಕೊಂಡಾಗ ಅದನ್ನು ತೆರೆಗೊಳಿಸುವಂತೆ ನೀಡುವ ಆದೇಶವನ್ನೇ ನಾವು ಕೋ ವಾರಂಟಿ ಅಂತ ಹೇಳ್ತೇವೆ. ಒಬ್ಬ ವ್ಯಕ್ತಿ, ಅನರ್ಹ ವ್ಯಕ್ತಿ ಒಂದು ಸಾರ್ವಜನಿಕ ಹುದ್ದೆಯನ್ನು ಕಾನೂನುಬಾಹಿರವಾಗಿ ಆಕ್ರಮಿಸಿಕೊಂಡಾಗ ನೀನು ಯಾವ ಅಧಿಕಾರದಲ್ಲಿ ಈ ಹುದ್ದೆಗೆ ಬಂದಿ ಅಂತ ಸರ್ಕಾರ ಅವರನ್ನು ವಿಚಾರಣೆ ಮಾಡಿದಾಗ, ವಿಚಾರಣೆ ಮಾಡಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಈ ಕೋ ವಾರಂಟಿ ಆದೇಶವನ್ನು ನೀಡುತ್ತದೆ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂತಹ ಐದು ಬಗೆಯ ರಿಟ್ಗಳನ್ನು ನೋಡಿಕೊಂಡಿದ್ದೇವೆ. ಈ ರಿಟ್ಗಳು ಅತ್ಯಂತ ಪ್ರಮುಖವಾಗಿರುವುದರಿಂದ ನೀವು ಈ ಐದು ರಿಟ್ಗಳನ್ನು ನಿಮ್ಮ ಮನನವನ್ನು ಮಾಡಿಕೊಳ್ಳಿ. ಅದೇ ರೀತಿ ಸಂವಿಧಾನದ ವಿಡಿಯೋಗಳು ಹಿಂದೆ ಅಪ್ಲೋಡ್ ಮಾಡಿದ್ದೇವೆ, ಅವು ಕೂಡ ನೋಡಿ. ಇಂತಹ ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್.